ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಭಿಕ್ಷನ್. ಇದು ನನ್ನ ಪ್ರೀತಿಯ ಅಮ್ಮ, ಇದು ನನ್ನ ಪ್ರೀತಿಯ ಮಗಳು. ಓಕೆ, ಅವ್ರಿಗೊಂದು ಡೈಲಾಗ್ ಹೇಳೋದಕ್ಕಿತ್ತು, ಫೈನ್ ಆಯ್ತಾ. ವೆಲ್ಕಮ್ ಟು ಚಾನೆಲ್. ಸೊ ಇವತ್ತು ಏನು ಅಂದ್ರೆ, ಹಬ್ಬ ಇನ್ನೇನು ಹತ್ರದಲ್ಲಿ ಬರ್ತಾ ಇದೆ, ವರಮಹಾಲಕ್ಷ್ಮಿ, ಗಣೇಶ ಚತುರ್ಥಿ, ಕೃಷ್ಣ ಜನ್ಮಾಷ್ಟಮಿ, ಆಮೇಲೆ ಹಬ್ಬದ ಸುರಿಮಳೆ ಬನ್ನಿ, ಮತ್ತೆ ನವರಾತ್ರಿ, ದೀಪಾವಳಿ, ಅದಕ್ಕೆ ಎಲ್ಲಾನು ಇಂಪಾರ್ಟೆಂಟ್ ಆಗುತ್ತೆ. ಮೇಕಪ್ ಆಗಿರ್ಬೋದು, ಜುವೆಲ್ರಿ ಆಗಿರ್ಬೋದು, ಸೀರೆ ಆಗಿರ್ಬೋದು, ಇನ್ನ ಅಮ್ಮನ್ಗೆ ತಲೆನೋ ಬರೋದು ಇದ್ರದ ಬಗ್ಗೆ, ಫುಡ್ ಐಟಮ್ಸ್ ಬಗ್ಗೆ ಯೋಚನೆ ಮಾಡ್ತಾ, ಏನ್ ಮಾಡ್ಬೇಕು, ಯಾವ್ಯಾವ ಹಬ್ಬಕ್ಕೆ ಯಾವ್ಯಾವ ರೀತಿ ವೆರೈಟಿ ಮಾಡ್ಬೇಕು, ಎಷ್ಟೆಷ್ಟು ಐಟಮ್ ಮಾಡ್ಬೇಕು, ಏನೇನಿದೆ ಅದಕ್ಕೆ. ಅದೇ, ಸೊ ನಿಮಗೆ ನಾನು ಹಬ್ಬದ ಏನೆಲ್ಲ ಶಾಪಿಂಗ್ ಮಾಡಿದೀನಿ ಅಂದ್ರೆ, ಒಂದಿಷ್ಟು ಸೀರೆ ಬಂದಿದೆ, ರೇಷ್ಮೆ ಸೀರೆ, ಸಿಲ್ಕ್ ಸೀರೆ, ಕಾಂಚೀವರಂ ಸೀರೆ ಎಲ್ಲ ನೀವು ನೋಡಿದಿರಲ್ವಾ, ಅದು ನಿಮಗೆ ಬೇಕು ಅಂದ್ರೆ ನಾನು ಏನೇನು ಹಬ್ಬಕ್ಕೆ ಶಾಪಿಂಗ್ ಮಾಡಿದೀನಿ ಕಾಮೆಂಟ್ ಸೆಕ್ಷನ್ ಹಾಕಿ ಅದನ್ನ ಡೆಫಿನೆಟ್ ಆಗಿ ವಿಡಿಯೋ ಮಾಡ್ತೀನಿ. ಇನ್ನ ಹಬ್ಬಕ್ಕಂತ ಇಷ್ಟು ಜುವೆಲ್ರೀಸ್ ನ ಪರ್ಚೇಸ್ ಮಾಡಿರೋದು, ಅದರದ್ದು ಅಮ್ಮಂಗ ತೋರಿಸಿಲ್ಲ, ಬ್ಯೂಟಿಫುಲ್ ಜುವೆಲ್ರಿ ಸೆಟ್ಸ್ ಎಲ್ಲ ಇದೆ, ಅದನ್ನು ನಿಮಗೆ ತೋರಿಸ್ಬೇಕು ಅಂದ್ರೆ ಅದನ್ನ ಡೆಫಿನೆಟ್ ಆಗಿ ವಿಡಿಯೋ ಮಾಡ್ತೀನಿ, ನನಗೆ ತಿಳಿಸಿ ಆಯ್ತಾ ನಿಮ್ಮ ಅಭಿಪ್ರಾಯ. ಇವತ್ತು ನಾನು ಏನಕ್ಕೆ ಕೂತಿದ್ದೀನಿ ಅಂದ್ರೆ, ನಾನ್ ಮೇಕಪ್ ಮಾಡೋದು, ನಾನ್ ರೆಡಿ ಆಗೋದೇನೋ ಸಹಜ, ಅಮ್ಮನ ಮೇಲೆ ಮಾಡ್ತಾ ಇದ್ದೀನಿ ಇವತ್ತು. ಓಕೆ, ನೆನಪಿದೆ ನಾನು ಲಾಸ್ಟ್ ಯಾವಾಗ ಮಾಡಿದ್ದು, ಮನೆ ಪೂಜೆಗೆ ಗೃಹಪ್ರವೇಶ, ಎಸ್, ಅವಾಗ ಮಾಡಿದ್ದೆ. ಆ ವಿಡಿಯೋದಲ್ಲಿ ಅಮ್ಮ ತುಂಬಾ ಜನ ಕಾಣಿಸ್ತಾ ಇದ್ರು, ನನಗೆ ಅನ್ನಿಸ್ತು ನ್ಯಾಚುರಲ್ ಆಗಿ ನನಗೆ ಹೇಗೆ ಮಾಡ್ತೀನೋ ಅದೇ ರೀತಿ ಅಮ್ಮನಿಗೂ ಮಾಡ್ತೀನಿ ಇವತ್ತು. ಸೊ ಇವತ್ತಿನ ಈ ಒಂದು ವಿಡಿಯೋನ ಏನ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ಓಕೆ, ಸ್ಟಾರ್ಟ್ ಮಾಡೋ ಮುಂಚೆ ಫಸ್ಟ್ ನೀವು ಬಟ್ಟೆ ಚೇಂಜ್ ಮಾಡ್ಬೇಕು, ನಾನು ಮೇಕಪ್ ಮಾಡ್ಬೇಕಾದ್ರೆ ರೆಡಿಯಾಗಿ ಬರ್ಬೇಕು. ಓಕೆ, ಬಾಯ್, ಸೀ ಯು ಇನ್ 2 ಮಿನಿಟ್ಸ್. ನಾನು ಎಲ್ಲೇ ಹೋದ್ರು ನನ್ನ ಮೇಕಪ್ ಇರೋದು ಇಷ್ಟೇ, ಇದ್ರ ಎಲ್ಲ ಪ್ರಾಡಕ್ಟ್ಸ್ ಇರುತ್ತೆ ಸಾಮಾನ್ಯವಾಗಿ, ಅಂಡ್ ನನ್ನ ಪ್ರತಿ ವಿಡಿಯೋದಲ್ಲಿ ನೋಡುವಾಗ ಅದೇ ಪ್ರಾಡಕ್ಟ್ಸ್ ಇರುತ್ತೆ, ಎಲ್ಲ ಹಾಕೋಣ. ಹ್ಯಾಂಡ್ ವಾಶ್ ಮಾಡಿದ್ದೀನಿ, ಇನ್ನೊಬ್ರು ಫೇಸ್ ಟಚ್ ಮಾಡ್ಬೇಕಾದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ನನ್ನ ಮೇಕಪ್ ಆರ್ಟಿಸ್ಟ್ ಬರ್ತಾರೆ, ಹ್ಯಾಂಡ್ ವಾಶ್ ಮಾಡೋದೇ ಇಲ್ಲ, ನಾನು ಯಾವಾಗಲೂ ಅನ್ಕೋತೀನಿ ಅವಾಗ ಈ ಥರ ಬೇಸಿಕ್ಸ್ ಎಲ್ಲ ಗೊತ್ತಿರಬೇಕಲ್ವಾ ಅಂತ. ನಂದ ಲೆಸ್ ನಾನು ಫಸ್ಟ್ ಹಾಕೋದು ಸಿರಮ್, ಬಿಕಾಸ್ ಅಮ್ಮಂದು ನಂದು ಇಬ್ಬರದ್ದು ಡ್ರೈ ಸ್ಕಿನ್. ಓ ಮೇಡಮ್, ಸ್ಟಿಕ್ಕರ್ ತೆಗಿರಿ. ಅರೆ ಯಾರು, ಖಾಲಿ ಆಗಿದೆ ಇದು ಪತ್ಲೆ, ಖಾಲಿ ಆಗಿದ್ದಕ್ಕೆ ನಿಮಗೆ ಮೇಕಪ್ ಮಾಡೋದು. ಓ ದೇವರೇ, ನೀವು ಹೇಳ್ತೀರಲ್ಲ ಪ್ರಮೋಷನ್ ಇದ್ರೆ ಮಾತ್ರ ಯೂಸ್ ಮಾಡ್ತೀರಂತೆ, ಫಿನಿಶ್ ಆಗ್ತಾ ಬಂದಿದೆ ಇದು ಗಾರ್ನಿಯರ್ ಅವ್ರದ್ದು ಪ್ರಾಡಕ್ಟ್. ನಾಳೆ ಬಿಸಾಡ್ಲಿಕ್ಕೆ, ಇವತ್ತು ನನಗೆ ಮೇಕಪ್ ಇಲ್ಲ, ಇನ್ನ ಒಂದು 3-4 ಡೇಸ್ ಯೂಸ್ ಮಾಡ್ತೀನಿ ನಾನು, ಆ ಥರ ಎಲ್ಲ ಮಾಡಲ್ಲ, ಪೈಸ ವಸೂಲ್. ನಾನು ಇದು ಅಮ್ಮನ್ಗೆ ಏನು ಹಾಕ್ತಾ ಇದ್ದೀನಿ ಇವತ್ತು, ಇದು ಎಕ್ಸಾಕ್ಟ್ಲಿ ನನ್ನ ಮೇಕಪ್ ರುಟೀನ್ ಆಗಿರುತ್ತೆ, ಆ್ಯಂಡ್ ಸೇಮ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಮಾಯಿಶ್ಚರೈಸರ್, ಇದನ್ನು ಚೆನ್ನಾಗಿ ವಾರ್ಮ್ ಮಾಡಿ ಈ ಥರ ಅಪ್ಲೈ ಮಾಡ್ತೀನಿ. ಯಾನ್ ದಾರಿ ಗೊತ್ತುಂಡು ನಿನ್ನ ಮಲ್ಪುನಮ್ಮ, ರೀಸೆಂಟ್ ಅದೇ ನನಗೆ ಕೇಳಿದ್ರು, ನಿಮ್ಮ ಮೇಕಪ್ ತೋರಿಸಿ, ಮೇಕಪ್ ತೋರಿಸಿ, ನನ್ನ ಮೇಲೆ ನಾನು ಎಷ್ಟು ಸತಿ ಅಂತ ತೋರಿಸೋದಂತ, ನಂದನ್ನೇ ಅಮ್ಮನ ಮೇಲೆ ತೋರಿಸ್ತಾ ಇದ್ದೀನಿ. ಸೇಮ್ ಮೆಥಡ್, ಚೆನ್ನಾಗಿ ಇದನ್ನು ಸ್ಕಿನ್ನಲ್ಲಿ ಅಬ್ಸಾರ್ಬ್ ಆಗೋ ಥರ ಹಾಕಬೇಕು ಅಂತ. ಆಯ್ತಾ, ಫಸ್ಟಿಗೆ ಹಾಕಿದ್ದೆ ಅದು ಮೆಣಸಿನ ನೀರ. ಹಾಕಿ ಅಭ್ಯಾಸ ಇಲ್ಲಲ್ಲ ಆ ತರ ಬರ್ನ ಅದಕ್ಕೆ ಹೇಳ್ಬೇಕು, ಅವಾಗ ನಮಗ್ ಗೊತ್ತಾಗುತ್ತೆ ಸುಮ್ನೆ ಕೂದಲು ಹೇಳಿ ಬರ್ತದೆ. ಇವಾಗ ಪರವಾಗಿಲ್ಲ, ಈಗ ಸ್ವಲ್ಪ ಸ್ವಲ್ಪ ಬರ್ತಾ ಉಂಟು. ಅದು ಇದು ಸಿರಮ್, ಸಿರಮ್ ಅಲ್ಲಿ ಒಂದ್ ಸ್ವಲ್ಪ ಬರುತ್ತೆ. ಓಕೆನಾ, ಡೋಂಟ್ ವರಿ, ನಾನೆಲ್ಲ ಸೇಫ್ ಪ್ರಾಡಕ್ಟ್ಸ್ ಹಾಕ್ತಾ ಇದ್ದೀನಿ, ನೀವು ಹಾಕಿ ಅಭ್ಯಾಸ ಇಲ್ಲಲ್ಲ. ಅದಾದ್ಮೇಲೆ ನಾನ್ ಹಾಕೋದು ಡೈರೆಕ್ಟ್ ಆಗಿ ಸನ್ಸ್ಕ್ರೀನ್. ಅದನ್ನು ಖಾಲಿ ಆಗಿದೆ, ನೀವು ನಾನು ಹಂಗೆ ಯೂಸ್ ಮಾಡೋದೆಲ್ಲ ಖಾಲಿ ಆಗ್ತಾ ಬರ್ಬೇಕಲ್ವ, ಮತ್ತೆ ಯಾವುದು ವೇಸ್ಟ್ ಆಗ್ಬಾರ್ದು, ದುಡ್ಡಿಗೆ ಬೆಲೆ ಇಲ್ವಾ. ಸನ್ಸ್ಕ್ರೀನ್ ಹಾಕಿದ್ದೀನಿ ಅಮ್ಮನ್ಗೆ, ಒಂದು 30 ಸೆಕೆಂಡ್ಸ್ ಹಾಗೆ ಬಿಡ್ತೀನಿ, ಆಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ಸ್ ನ ಹಾಕ್ತೀನಿ. ಈ ತರ ಗಾಳಿ ಹಾಕೋಗ ಯಾರಾದ್ರೂ ಬೇಡ ಅಂತ ಅಲ್ಲ, ಸರ್ವಿಸ್ ಫ್ರೀ ಸರ್ವಿಸ್. ಮೇಕಪ್ ಆರ್ಟಿಸ್ಟ್ ಎಲ್ಲ ನಿಂತ್ಬಿಟ್ಟು ಮಾಡ್ತಾರೆ, ಬಟ್ ಠೀಕೆ ಮಾಡೋಣ, ನಮ್ಗೆ ಹಿಂಗೆ ಬೇಕು. ಆಮೇಲೆ ಒಂದು ಸ್ವಲ್ಪ ಗ್ಲೋ ಬರಲಿ ಅಂತ ಅವ್ರ ಸ್ಕಿನ್ಗೆ, ನಾನು ಈ ಮೇಬ್ಲಿನ್ ಅವರ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ, ಸ್ವಲ್ಪ ಆ್ಯಂಡ್ ಪೋರ್ಸ್ನ ಕೂಡ ಮಿನಿಮೈಸ್ ಮಾಡುತ್ತೆ ಈ ಪ್ರೈಮು. ಸ್ಕಿನ್ ಥರ ಲಿಪ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್, ಸೊ ಲಿಪ್ ಬಾಮ್ ಹಾಕ್ತಾ ಇದ್ದೀನಿ, ಅವಾಗ ಡ್ರೈ ಅನ್ಸಲ್ಲ ನಾನು ಲಿಪ್ಸ್ಟಿಕ್ ಹಾಕ್ಬೇಕಾದ್ರೆ. ಮಮ್ಮ ಮಾಡಿದ್ದು ಸ್ವಲ್ಪ ಸಾ ಇದು ಐಬ್ರೋ ಪೌಡರ್. ಅಮ್ಮನ್ಗೆ ಐಬ್ರೋಸ್ ನ ಕವರ್ ಮಾಡಿದ್ಮೇಲೆ ಈ ತರ ಇದೆ, ಅಂಡ್ ಅವರ ನಾರ್ಮಲ್ ಐಬ್ರೋಸ್ ಈ ತರ ಇದೆ. ಸಿ ಹಬ್ಬ ಟೈಮ್ಗೆಲ್ಲ, ಓ ಕಡಿಮೆ ಓಪನ್ ಮಾಡಿ, ಸಿ ಹಬ್ಬ ಟೈಮ್ಗೆಲ್ಲ ಜಾಸ್ತಿ ಮೇಕಪ್ ಮಾಡೋದಕ್ಕೆಲ್ಲ ಟೈಮ್ ಇರಲ್ಲ ಅಲ್ವಾ, ಅಲ್ವಾ ಸುಂದ್ರಿ?
ಅರ್ಧಂಬರ್ಧ ಮಾಡಿ ಬಿಡ್ತೀರಾ ಸರಿಯಾಗಿ ಆಗ್ತಾರ ಅವಾಗ ಅವಾಗ ಅಲ್ಲ ಅಮ್ಮ ಅಂದ್ರೆ ಹಬ್ಬ ಟೈಮಲ್ಲಿ ಇಷ್ಟ ಈಗ ಹಬ್ಬ ಅಲ್ಲ ಹಬ್ಬದ ಟೈಮಲ್ಲಿ ಕರೆ ಅಮ್ಮ ನಾನು ಹೇಳೋದು ಇದು ಬೇಗ ಬೇಗ ಆಗೋ ಮೇಕಪ್ ನಾನು ಹೇಳ್ಕೊಡ್ತಾ ಇದೀನ ಅಂತ ಜನರಿಗೆ ಅರ್ಥ ಆಯ್ತಾ ಆಯ್ತು ಮೇಡಮ್ ಕನ್ಸೀಲರ್ ಹಾಕ್ತಾ ಇದೀನಿ ಸೊ ದಟ್ ಡಾರ್ಕ್ ಸರ್ಕಲ್ಸ್ ಎಲ್ಲ ಕವರ್ ಆಗಲಿ ಅಂತ ಕಣ್ಣು ಓಪನ್ ಮಾಡ್ತೀನಿ ವೆರಿ ಗುಡ್ ವೆರಿ ವೆರಿ ಗುಡ್ ಅಂಡ್ ನೆನಪಿರ್ಲಿ ಯು ಸ್ಕಿನ್ ಎಲ್ಲ ತುಂಬಾ ಸಾಫ್ಟ್ ಆಗಿರುತ್ತೆ ಅಂಡ್ ವ್ರಿಂಕಲ್ಸ್ ಇದ್ದೇ ಇರುತ್ತಲ್ಲ ಏಜ್ ಆದ್ಮೇಲೆ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಅದನ್ನ ತುಂಬಾ ರಫ್ ಆಗಿ ಹ್ಯಾಂಡಲ್ ಮಾಡಿದ್ರೆ ನೋವು ಆಗುತ್ತೆ ಈ ತರ ಡಾಟ್ ಡಾಟ್ ವೇನಲ್ಲಿ ಹಾಕಿ ಅದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡೋದು ಅಷ್ಟೇ ಸಿ ಅಮ್ಮನ್ಗೆ ಭಯ ಅಂತೆ ಬ್ರಷ್ ಅಲ್ಲಿ ಕಣ್ಣೊಳಗಡೆ ಹೋಗುತ್ತೆ ಬಟ್ ನಾವು ಹಾಕ್ಬಾರ್ದು ನಿಧಾನಕ್ಕೆ ಮಾಡ್ಬೇಕು ಆ ಟ್ರಸ್ಟ್ ನ ನಾವು ಅವ್ರಿಗೆ ಕೊಡ್ಬೇಕು ಡೋಂಟ್ ವರಿ ನಾವೇನು ಮಾಡಲ್ಲ ಅಂತ ಸಿ ನೀಟಾಗಿ ಬ್ಲೆಂಡ್ ಮಾಡ್ಬೇಕು ಕತ್ತಗೂ ಸೇರಿಸಿ ಬ್ಲೆಂಡ್ ಮಾಡಿ ನಿಮಗೆ ಅನ್ನಿಸ್ಬೋದು ಇದೆಲ್ಲ ಇಷ್ಟೊಂದು ಟೈಮ್ ಆಗುತ್ತಾ ಅಂತ ಬಟ್ ಡೆಫಿನೆಟ್ ಆಗಿ ಜಾಸ್ತಿ ಟೈಮ್ ಆಗಲ್ಲ ಬೇಗ ಬೇಗನೆ ಆಗುತ್ತೆ ಇವಾಗ ಅಮ್ಮನ ಮುಖ ನೋಡಿದ್ರೆ ಎಲ್ಲ ಆಗೋಗಿದೆ ಐಬ್ರೋಸ್ ಹೈಲೈಟ್ ಆಗಿದೆ ಮುಖ ಒಂದ್ ಸ್ವಲ್ಪ ಫೇರ್ ಅನ್ಸ್ಬೋದು ಬಟ್ ನಾನು ಈ ಪ್ರಾಡಕ್ಟ್ ಹಾಕಿದಾಗ ಎಲ್ಲ ಬ್ಲೆಂಡ್ ಆಗುತ್ತೆ ಸರ ಚಂದ ಉಂಟು ಎಲ್ಲಿ ತಗೊಂಡಿದ್ದು ಅದೆಲ್ಲ ಬೇಗ ಕಣ್ಣು ಹೋಗುತ್ತೆ ಸೂಪರ್ ಆಗಿದೆ ಶೈನಿಂಗ್ ಆಗ್ತಾ ಇದೆ ಸಿಲ್ವರ್ ಜುವೆಲ್ರಿ ನಿಮ್ಗೆ ಅನ್ನಿಸ್ತಿದ್ದು ಸವ್ಯಾ ಡಾಟ್ ಕೋ ಅವರಿಂದ ಬ್ಯೂಟಿಫುಲ್ ಆಗಿರುವಂತ ಸಿಲ್ವರ್ ಜುವೆಲ್ರಿ ಸೆಟ್ ನ ಹಾಕಿದೀನಿ ಈ ಸರ ಆಗಿರ್ಬೋದು ಇಯರಿಂಗ್ಸ್ ಆಗಿರ್ಬೋದು ಈ ಬ್ರೇಸ್ಲೆಟ್ ಆಗಿರ್ಬೋದು ಎಲ್ಲ ಅವ್ರ ಕಡೆಯಿಂದಾನೆ ಇಟ್ಸ್ ಬ್ಯೂಟಿಫುಲ್ ಹಬ್ಬದ ಕಲೆಕ್ಷನ್ ಅಂತ ನಾನು ಸಿಂಪಲ್ ಆಗಿರ್ಲಿ ಅಮ್ಮನ್ನ ಚೆನ್ನಾಗಿ ರೆಡಿ ಮಾಡಿಸ್ಬೇಕು ಅಂತ ನಾನು ಈ ತರ ಹಾಕಿದ್ದೀನಿ ಕಣ್ಣೆಲ್ಲ ಹೋಗುತ್ತೆ ಕಣ್ಣೆಲ್ಲ ಹೋಗುತ್ತೆ ಯಾಕಂದ್ರೆ ಮಗಳ ಕುತ್ತಿಗೆ ಹೋಯ್ತು ಈ ತರದ ಕ್ಯೂಟ್ ಬಾಕ್ಸ್ ಅಲ್ಲಿ ಎಲ್ಲ ಜ್ಯುವೆಲ್ರಿ ಪೀಸಸ್ ನ ಹಾಕೊಳ್ತಾರೆ ವಿಚ್ ಮೀನ್ಸ್ ಸೇಫ್ ಆಗಿರುತ್ತೆ ಡೆಲಿವರಿ ಅಂಡ್ ಇದು 9-5 ಸ್ಟರ್ಲಿಂಗ್ ಸಿಲ್ವರ್ ನೀವು ಇವಾಗ ನೋಡ್ತಾ ಇರೋದು ಇನ್ಫಿನಿಟ್ ರೋಡಿಯಂ ಪ್ಲೇಟೆಡ್ ಸಿ ಝೆಡ್ ಬ್ರೇಸ್ಲೆಟ್ ಇದರಲ್ಲಿ ಕ್ಯೂಬಿಕ್ ಜಿರ್ಕೋನಿಯಾ ಸ್ಟೋನ್ಸ್ ಇದೆ ಹಾಗೆ ಅಡ್ಜಸ್ಟೇಬಲ್ ಆಗಿರುವಂತಹ ಲಾಬ್ಸ್ಟರ್ ಕ್ಲಾಸ್ ಕೂಡ ಕೊಟ್ಟಿದ್ದಾರೆ ಇನ್ನ 2.1-2.4 ಇಂಚ್ ತನಕ ಇದನ್ನ ಸ್ಟ್ರೆಚ್ ಮಾಡಬಹುದು ಇದು ತುಂಬಾ ಚೆನ್ನಾಗಿದೆಯಲ್ಲ ಈ ಆಂಕ್ಲೆಟ್ ಇದು ಡೇಂಟಿ ಸಿಲ್ವರ್ ಹಾರ್ಟ್ ಆಂಕ್ಲೆಟ್ಸ್ ಅಂತ ರೋಸ್ ಗೋಲ್ಡ್ ಪ್ಲೇಟೆಡ್ ವಿತ್ ಅಡ್ಜಸ್ಟೇಬಲ್ ಪೋರ್ಷನ್ ಕೂಡ ಬರುತ್ತೆ 9-5 ಹಾಲ್ ಮಾರ್ಕ್ ಹೊಂದಿರುವಂತ ಸ್ಟರ್ಲಿಂಗ್ ಸಿಲ್ವರ್ ಜುವೆಲ್ರಿ ಇದು ನನ್ನ ಕತ್ತಲ್ಲಿ ಇರೋದು ಸಾಲಿಟೇ 9-5 ಸಿಲ್ವರ್ ನೆಕ್ಲೆಸ್ ಇದು ರೋಸ್ ಗೋಲ್ಡ್ ಪ್ಲೇಟೆಡ್ ಆಗಿದೆ ಟ್ರಿಪಲ್ ಎ ಗ್ರೇಟ್ ಕ್ಯೂಬಿಕ್ ಜಿರ್ಕೋನಿಯಾ ಸ್ಟೋನ್ಸ್ ಇದೆ ಇದರಲ್ಲಿ 16 ಇಂಚ್ ಇಂದ ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ನೀವು ಅಡ್ಜಸ್ಟ್ ಮಾಡಬಹುದು ಇದು ಲಾಸ್ಟ್ ಒನ್ ಪಿಕಾಕ್ ಸಿಝೆಡ್ 9-5 ಸ್ಟರ್ಲಿಂಗ್ ಸಿಲ್ವರ್ ಬ್ರೇಸ್ಲೆಟ್ ಎಷ್ಟು ಚೆನ್ನಾಗಿದೆ ಅಮ್ಮನಂತೆ ತುಂಬಾನೇ ಫೇವ್ರೇಟ್ ಇದು ರೋಡಿಯಂ ಪ್ಲೇಟೆಡ್ ಹಾಗೆ ಇದನ್ನ ಕೂಡ ನೀವು ಅಡ್ಜಸ್ಟ್ ಮಾಡಬಹುದು ನನ್ ಕಿವಿಗೆ ಹಾಕೊಂಡಿರೋದು ನಕ್ಷತ್ರ ಫ್ಲೋರಲ್ ಸ್ಟಡ್ಸ್ ಅಂತ ಇದರಲ್ಲಿ 3AAA ಕ್ಯೂಬಿಕ್ ಜಿರ್ಕೋನಿಯಾ ಇದೆ ಹಾಗೆ ರೋಡಿಯಂ ಪ್ಲೇಟೆಡ್ ಇದೆ ಅಂದ್ರೆ ಟಾರ್ನಿಶ್ ಆಗೋದ್ರಿಂದ ಪ್ರಿವೆಂಟ್ ಮಾಡುತ್ತೆ ಇದಿಷ್ಟರಲ್ಲಿ ನನ್ನ ಫೇವ್ರೇಟ್ ಯಾವ್ದು ಗೊತ್ತಾ ಈ ಸರ ಮತ್ತೆ ಇಯರಿಂಗ್ಸ್ ತುಂಬಾನೇ ನನಗೆ ಇಷ್ಟ ನಿಮ್ಗೂ ಯಾವ್ದು ಪ್ರಾಡಕ್ಟ್ಸ್ ಬೇಕು ಹಬ್ಬದ ಸೀಸನ್ಗೆ ಸಿಂಪಲ್ ಜುವೆಲ್ರಿ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವರೆಲ್ಲ ಡೀಟೇಲ್ಸ್ ಹಾಕಿರ್ತೀನಿ ಮಿಸ್ ಮಾಡಿದ್ರೆ ಚೆಕ್ ಮಾಡಿ ಇವಾಗ ಮಾಡೋಣ ಓಕೆ ಸಿ ಬ್ಲಶ್ ಹಾಕ್ಬೇಕಾದ್ರೆ ಕೇರ್ಫುಲ್ ಆಗಿ ಹಾಕ್ಬೇಕು ತೀರಾ ಪಿಂಕ್ ಇದೆ ಇದು ನ್ಯಾಚುರಲ್ ಬ್ಲಶ್ ಇದೆ ನಿಮ್ಗೆ ಯಾವ್ದು ಬೇಕು ನ್ಯಾಚುರಲ್ ಬ್ಲಶ್ ನನಗೂ ಅದೇ ಇಷ್ಟ ನ್ಯಾಚುರಲ್ ಆಗಿರ್ಬೇಕು ಅಂತ ಇನ್ನ ನಂದು ಚಬಿ ಫೇಸ್ ನಾನು ಕಾಂಟ್ರಿಂಗ್ ಮಾಡ್ತೀನಿ ಅಮ್ಮನ್ಗೆ ಅವೆಲ್ಲ ಬೇಡ ಅಂತ ನಾನು ಸಿಂಪಲ್ ಆಗಿ ಬ್ಲಶ್ ಹಾಕ್ತೀನಿ ಮೇಕಪ್ ಮಾಡೋದಂದ್ರೆ ಸುಂದ್ರಿಗೆ ಇಷ್ಟ ಅಯ್ಯ ಮೋನೆ ಕೊರ್ಪಿನೇ ಯಾರು ಮಾಡೋದಿಲ್ಲಲ್ಲ ಮೇಕಪ್ ಮಗಳೇ ಮಾಡ್ಬೇಕು ನನಗೆ ಇಷ್ಟ ಚಿಕ್ಕ ವಯಸ್ಸಿಂದ ಮೇಕಪ್ ಈ ಹೇರ್ ಸ್ಟೈಲ್ ಮಾಡೋದು ರೆಡಿ ಆಗೋದಲ್ವಾ ಚಿಕ್ಕ ವಯಸ್ಸಲ್ಲಿ ಇಷ್ಟಿಷ್ಟು ಬಳೆ ಇಷ್ಟು ಕೂದಲು ತುಂಬಾ ಕ್ಲಿಪ್ ಇಷ್ಟಿಷ್ಟು ಸರ ಅಯ್ಯೋ ಇವಾಗ ಅದೇ ಪ್ರೊಫೆಷನಲ್ ಅದೇ ಕಂಟಿನ್ಯೂ ಆಯ್ತು ಅದೇ ಪ್ರೊಫೆಷನಲ್ ಇದ್ದಾಳೆ ಈಗ ಎಲ್ಲ ಬ್ಲೆಂಡ್ ಆದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಸಾಕು ಸಿಂಪಲ್ ಆಗಿ ಇನ್ನೇನಿದ್ರು ಅಮ್ಮನ್ಗೆ ಒಂದು ದೊಡ್ಡ ಭಯ ಕಾಜಲ್ ಹಾಕ್ಬೇಡ ಅಂತ 10 ಸತಿ ಹೇಳಿದ್ದಾರೆ ಯಾಕೆ ಇಷ್ಟ ಎಲ್ಲ ಕಾಜಲ್ ಹೀರೋಯಿನ್ಗೆ ಬ್ಲ್ಯಾಕ್ ಸರ್ಕಲ್ ಇದೆ ಅಲ್ವಾ ಅದು ಕಾಜಲ್ ಹಾಕಿದ್ರೆ ಮತ್ತು ಜಾಸ್ತಿ ಡಾರ್ಕ್ ಆಗ್ತದೆ ಅಂತ ನಾನು ಹಾಕುದೇ ಅಂದ್ರೆ ಅಮ್ಮ ಹೇಳ್ತಾ ಇರೋದು ಅವ್ರಿಗೆ ಡಾರ್ಕ್ ಸರ್ಕಲ್ ಇದೆಯಲ್ಲ ಸೊ ಅದರಿಂದ ಬೇಡ ಅಂತ ಬಟ್ ನಾನು ನಿಧಾನಕ್ಕೊಂದು ಸ್ವಲ್ಪ ಟಚ್ ಕೊಡ್ತೀನಿ ಬಟ್ ಅವ್ರಿಗೆ ಬೇಡವೇ ಬೇಡ ಅಂದ್ರೆ ನಾನು ಡೆಫಿನೆಟ್ ಆಗಿ ಫೋರ್ಸ್ ಮಾಡಲ್ಲ ಬಿಕಾಸ್ ಅವ್ರವ್ರ ಕಂಫರ್ಟ್ ಮೇಲೆ ಇರ್ಬೇಕು ಕಣ್ಣು ನಾರ್ಮಲ್ ಇದೆ ನಾರ್ಮಲ್ ಹಾ ಸಿ ನಾನು ಸಿಂಪಲ್ ಆಗಿ ಅದೇ ಬ್ಲಶ್ ಶೇಡ್ನೇ ಹಾಕಿದ್ದೀನಿ ಕಣ್ಣಿಗೆ ಸಾಕು ಅಂತ ಓಪನ್ ಮಾಡಿ ವಾ ವೆರಿ ನೈಸ್ ಸೊ ಅದು ನ್ಯಾಚುರಲ್ ಫಿನಿಶ್ ಬೇಕು ನನಗೆ ಜಾಸ್ತಿ ಮೇಕಪ್ ಮಾಡಿರೋ ತರ ಅನ್ನಿಸ್ಬಾರ್ದು ಅಮ್ಮ ಇನ್ನೇನಪ್ಪ ಸರಿ ಕಾಜಲ್ ಬೇಡವಾ ಬೇಡ ಬೇಡ ಮಸ್ಕಾರ ಹಾಕ್ತೀನಿ ಓಕೆ ಚೆನ್ನಾಗಿದೆ ಇದು ಏನು ಅಂದ್ರೆ ಕಣ್ಣು ಓಪನ್ ಮಾಡಬೇಕು ಕೆಳಗಡೆ ನೋಡಿ ಬಗ್ಗಿ ಆ ಹಂಗೆ 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 ಓಪನ್ ಮಾಡಿ ಕೆಳಗಡೆ ನೋಡಿ ಆ ಹಂಗೆ ಅಷ್ಟೇ ಮೇಲ್ ನೋಡಿ ಕಾಜಲ್ ಅಂದ್ರೆ ನನ್ಗೆ ಭಯ ಮಸ್ಕರ ಅಂತ ಹೇಳಿ ಮಸ್ಕ ಹಾಕಿ ಹಾಕಿ ಬಿಟ್ಲು ವೆರಿ ಗುಡ್ ಮೇಲ್ ನೋಡಿ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಆಯ್ತು ಆಯ್ತು ಮೇಲ್ ನೋಡಿ
ಆಲ್ಮೋಸ್ಟ್ ಎಲ್ಲ ಆಗ್ತಾ ಬಂತು ಅಮ್ಮಂದು, ಬಟ್ ನಾನು ಕತ್ತಿಗೂ ಒಂದ್ ಸ್ವಲ್ಪ ಆಗ್ತಾ ಇದೀನಿ ಪ್ರೊಡಕ್ಟ್ಸ್ ಕಿವಿಗೂ, ಬಿಕಾಸ್ ವೆರಿ ಇಂಪಾರ್ಟೆಂಟ್ ಈವನ್ ಆಗಿ ಕಾಣಿಸ್ಲಿ ಅಂತ ಅಷ್ಟೇ. ಇನ್ನೇನೇ ಇದ್ರು ಅಮ್ಮನ್ಗೆ ಲಿಪ್ಸ್ಟಿಕ್ ಹಾಕ್ತೀನಿ. ಆ್ಯಂಡ್ ಸುಂದ್ರಿದಾಗೋಯ್ತು ಈ ಎಲ್ಲ ಬಾಯ ಮುಚ್ಚಿ ಹತ್ರ ಬಲ್ಲೆ ರೆಡಿ ನಾರ್ಮಲ್ ಬುಡ್ಲೆ ನಾರ್ಮಲ್. ಹಾ ವೆರಿ ಗುಡ್. ಅಮ್ಮನ್ ತುಟ್ಟಿ ಪಾಪ ಮುತ್ ಕೊಟ್ಟು ಸೌದ್ ಹೋಗ್ಬಿಟ್ಟಿನಿ, ಅದಕ್ಕೆ ನಾನು ಶೇಪ್ ಕೊಡ್ಬೇಕಾದ್ರೆ ಕಷ್ಟ. ಸಾರಿ ಸೋಗಡೆ ಮಾಡಿ. ಸಿ ನನ್ನ ಅಮ್ಮ ಮಾತಾಡಿ ನಕ್ಕಿ ಎಲ್ಲ ಹಾಳಾಯ್ತಾ, ನಾನು ಒಂದು ಸ್ವಲ್ಪ ಕನ್ಸೀಲರ್ ಇದೆಯಾ ಅದರಲ್ಲೇ ಈ ಥರ ಡ್ಯಾಬ್ ಮಾಡ್ತಾ ಇದ್ದೀನಿ ಆ ಪೋಷನ್ನ. ಮುಚ್ಚಲೆ ಬಾಯ್ ಮುಚ್ಚಿ ಬಾಯ್ ಮುಚ್ಚಿ ಬಾಯ್ ಮುಚ್ಚಿ. ವೆರಿ ಗುಡ್ ವೆರಿ ಗುಡ್ ಬ್ಯೂಟಿಫುಲ್ ಬ್ಯೂಟಿಫುಲ್ ವೆರಿ ಗುಡ್. ಇವಾಗ ಅಮ್ಮ ನೋಡ್ಲಿ ಹೇಗ್ ಕಾಣಿಸ್ತಾ ಇದಾರೆ ಅಂತ. ಅಂಡ್ ಇದಾಗಿತ್ತು ಒಂದು ಅಮ್ಮನ ಸಿಂಪಲ್ ಮೇಕಪ್, ಇಲ್ಲಿಗೆ ಮುಗ್ದಿಲ್ಲ. ಅಮ್ಮನ್ಗೆ ಒಂದ್ ಸ್ವಲ್ಪ ಜುವೆಲ್ರೀಸ್ ಹಾಕೋಣ, ಹೇರ್ ಸ್ಟೈಲ್ ಮಾಡಿ ಬರ್ತೀನಿ. ಸೊ ಅವಾಗ ನಿಮ್ಗೆ ಕಂಪ್ಲೀಟ್ ಲುಕ್ ಗೊತ್ತಾಗುತ್ತೆ. ಓಕೆ, ಜಸ್ಟ್ ಗಿವ್ ಮಿ 2 ಮಿನಿಟ್ಸ್. ನಿಲ್ಸಂಬಿಟ್ರೆ ಮೇಕಪ್ ಆಡಿಸ್ತೇ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಟೋನ್ ಬ್ಯೂಟಿಫುಲ್ ಆಗಿ ಮಾಡಿದೀನಲ್ಲ, ಸಿಂಪಲ್ ಆಗಿ ಚೆನ್ನಾಗಿದೆಯಲ್ಲ. ಏನ್ ಬೇಕು ಹೀರೋಯಿನ್ಗೆ? ಸೂಡಿ ಸೂಡಿ ಸ್ವಲ್ಪ ವಾಲ್ಯೂಮ್ ಕೊಡೋಣ ಅಂತ ಏನೇನೋ ಮಾಡ್ತಾ ಇದ್ದೀನಿ ಐಡಿಯಾ. ಬ್ಯೂಟಿಫುಲ್, ನನಗೆ ಸುಮಾರೊಂದು 6-7 ರೀತಿ ಹೇರ್ ಸ್ಟೈಲ್ಸ್ ಬರುತ್ತೆ. ಅಯ್ಯೋ, ನಾನು ಯುಪಿನ ಒಂದು ತಂದಿಲ್ಲ ಅಲ್ಲ. ಕತೆನೇ ಕತೆ ನಂದು. ಅಮ್ಮನ ಸಿಂಪಲ್ ಬನ್ ಒಂಚೂರು ಬೆಂಡಾಗಿ, ಹಾ ಈ ತರ ಇದೆ. ಬ್ಯೂಟಿಫುಲ್, ನನಗೇನೋ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ರೆಡಿ, ವೆರಿ ನೈಸ್, ಪ್ರಿಟಿ ಪ್ರಿಟಿ ಪ್ರಿಟಿ. ಇದು ನನ್ನ ಅಮ್ಮನ ಫುಲ್ ಲುಕ್. ಹೇಗ್ ಅನ್ನಿಸ್ತಾ ಇದಾರೆ ಅಂತ, ಹೇಗ್ ಕಾಣಿಸ್ತಾ ಇದಾರೆ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ತಿಳಿಸಿ. ಹಬ್ಬಕ್ಕೆ ರೆಡಿ, ಸಿಂಪಲ್ ಆಗಿ ರೆಡಿ. ಫೈನಲಿ ಅಮ್ಮ ಹೇಗ್ ಕಾಣಿಸ್ತಾ ಇದಾರೆ ಅಂತ ಅವ್ರು ಕೂಡ ನೋಡ್ಬೇಕು. ರೆಡಿ ರೆಡಿ, ನಿಜ ಹೇಳ್ಬೇಕು, ಸುಳ್ಳು ಹೇಳಂಗಿಲ್ಲ. ಅವ್ಗೆ ತರ ವಾ, ಭಾರಿ ಚಂದ ಆಗಿದೆ. ರಿಯಲಿ? ನಿಜ, ನಾನು ಅನ್ಕೊಳ್ಳಿಲ್ಲ ಇಷ್ಟು ಚಂದ ಆಗ್ತದಂತ. ಸಿಂಪಲ್ ಆದ್ರೂ ಚಂದ ಅಲ್ವಾ? ನನಗೂ ಇಷ್ಟ ಆಯ್ತು ಈ ತರ. ಈ ತರನೇ ಸಿಂಪಲ್ ಇಷ್ಟ. ಅಂಡ್ ಹೇರ್ ಸ್ಟೈಲ್ ಹಿಂದ್ಗಡೆ ಕಾಣಿಸ್ತಾ ಇದೆಯಾ? ಇಲ್ಲ ಅನ್ಸುತ್ತೆ ಅಲ್ಲ. ಬಟ್ ಬನ್ ಹೇಗಿದೆ? ಬನ್ ಬನ್ ಮುಟ್ಟುವಾಗ ದೊಡ್ಡದು ಕಾಣ್ತದೆ. ದೊಡ್ಡದು ಮಾಡಿದ್ದೀನಿ ಸ್ವಲ್ಪ. ಈ ವಿಡಿಯೋ ಇಷ್ಟವಾದಲ್ಲಿ ಏನ್ ಮಾಡ್ಬೇಕು? ಲೈಕ್ ಶೇರ್ ಸಬ್ಸ್ಕ್ರೈಬ್. ಅಂಡ್ ನಿಮ್ಮ ಅಮ್ಮಂದ್ರ ಮೇಲೆ ನಿಮ್ ಮೇಲೇನು ಈ ತರ ಸಿಂಪಲ್ ಪ್ರೊಡಕ್ಟ್ಸ್ ಯೂಸ್ ಮಾಡಿ ನೀವು ಮೇಕಪ್ ಮಾಡ್ಕೋಬಹುದು, ಬಟ್ಟೆಗೆ ಫಂಕ್ಷನ್ ಹೋಗ್ಬಹುದು. ಬಾಯ್ ಬಾಯ್. ಪ್ರೀತಿ ಸದಾ ಹೀಗೆ ಇರ್ಲಿ, ನಿಮ್ಮ ಕರೆಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಲವ್. ಬಾಯ್. ಶೋಕಾ ಕಲರ್ ಪೂರ ಸಿಂಪಲ್ ದೀತ್ಯ ಅಂಚನೆ ಅದೇ ಇಷ್ಟ.